ಪಟೇಲ್ ಗೆ ಮತ ನಮ್ದೆಲ್ಲ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣರ್ ಗೆದ್ದ ಬದಲಾವಣೆ ತರಬೇಕು. ಶ್ರೇಯಸ್ ಪಟೇಲ್ ಹೆಂಗ್ ಹುಡುಗ ಪ್ರಜ್ವಲ್ ರೇವಣ್ಣರು, ಆಮೇಲೆ ನಮ್ಮ ರೇವಣ್ಣ ಸಾಹೇಬರು, ಕುಮಾರಣ್ಣ ಮತ್ತೆ ಮೋದಿ ನೋಡೇ ಊಟ. ಸರ್, ಇವತ್ತು ಪ್ರಜ್ವಲ್ ರೇವಣ್ಣ ಸಾಹೇಬರು ಫೋನ್ ಮಾಡಿದ್ರೆ ರೇವಣ್ಣ ಸಾಹೇಬರು ಅದು ಸಿಗ್ತಾರೆ. ಶ್ರೇಯಸ್ ಪಟೇಲ್ ಎಲ್ಲಿ ಉಟ್ಕೊಂಡು ಹೋಗಿ ಸರ್? ಓ ಸರ್, ಗಿಂತ ನಾವು ಒಂದು 300,000 ಆಗುತ್ತೆ ಸರ್, ಹೊಟ್ಟೆ ಕೊಡ್ತೀವಿ. ಶ್ರೇಯಸ್ ಪಟೇಲ್ ಆ ಹುಡುಗ ಗೆಲ್ಲುತ್ತೆ. ಸಿದ್ದರಾಮಯ್ಯ ಅವ್ರನ್ನೇ ಆಗಿರ್ಲಿ, ಈ ಕೃಷಿ ಕಾಯ್ದೆನ ಏನಾರು ವಾಪಸ್ ತೆಗ್ದಿಲ್ಲ ಅಂದ್ರೆ ಅವ್ರನ್ನ ನಾವು ತೆಗಿತೀವಿ. ಶಿಖರೇ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ, ಹಾಸನ ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಟಿವಿಯ ಲೋಕಸಂಚಾರ ನಡೀತಾ ಇದೆ. ಇಲ್ಲಿ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರು ವರ್ಸಸ್ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ನ ಅಭ್ಯರ್ಥಿ. ಹೀಗಾಗಿ ಹೇಗಿದೆ ಈ ಬಾರಿ ಚುನಾವಣೆ ಲೆಕ್ಕಾಚಾರ ಜನರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಮಳಲಿ ಶರತ್ ಅಂತ. ಸರ್, ಶರತ್ ಅವರೇ, ಹೇಗಿದೆ ಈ ಸಲ ಹಾಸನ? ಸರ್, ಈ ಬಾರಿ ಹಾಸನ ಜಿಲ್ಲೆ ಬದಲಾವಣೆ ತರ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ತರ್ತಾರೆ ಅಂತ ಅಂದರೆ, ಅವ್ರ ಮನೆಗೆ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಕೊಟ್ಟಿದ್ದಾರೆ, ಲೋಕಸಭಾ ಸದಸ್ಯರು ಕೊಟ್ಟಿದ್ದಾರೆ, ಎಮ್ ಎಲ್ ಎ ಕೊಟ್ಟಿದ್ದಾರೆ, ಎಮ್ ಎಲ್ ಸಿ ಕೊಟ್ಟಿದ್ದಾರೆ, ಕೊನೆದಾಗ ಜಿಲ್ಲಾ ಪಂಚಾಯತಿನೂ ಕೊಟ್ಟರು ಈ ಜಿಲ್ಲೆಯ ಜನ. ಈ ಬಾರಿ ಅದಕ್ಕೋಸ್ಕರ ಸಾಕು, ಈ ಜಿಲ್ಲೆಯ ಜನ ಕೊಟ್ಟಿರೋದ್ರಿಂದ ಈ ಜಿಲ್ಲೆಯ ಪರವಾಗಿ, ನಾನು ವೈಯಕ್ತಿಕವಾಗಿ ಈ ಜಿಲ್ಲೆಯ ಪರವಾಗಿ ನಾನು ಮಾತಾಡ್ತೀನಿ. ಈ ಬಾರಿ ಬದಲಾವಣೆ ತರಬೇಕು, ಶ್ರೇಯಸ್ ಪಟೇಲ್ಗೆ ಮತ ನಮ್ದೆಲ್ಲ. ಈ ಬಾರಿ ನಮ್ಮ ಮತ ಹಾಸನ ಜಿಲ್ಲೆಯ ಮತ ಶ್ರೇಯಸ್ ಪಟೇಲ್ಗೆ ಬೀಳುತ್ತೆ. ಸರ್, ಹಾಗಾದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, 135 ಜನ ಶಾಸಕರ ಬೆಂಬಲ, ಗ್ಯಾರಂಟಿ ಯೋಜನೆಗಳು, ನುಡ್ದಂತೆ ನಡೆದಿದ್ದೀವಿ ಅಂತಿರುವಂಥ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ಇವೆಲ್ಲ ಶ್ರೇಯಸ್ಸಿಗೆ ಎಷ್ಟು ಪ್ಲಸ್ ಆಗುತ್ತೆ ಅಂತಿರು? ಸರ್, ನೀವು ಏನಾರು ಮತ್ತೆ JDS ಅವರು BJP ಹೊಂದಾಣಿಕೆ ಹಂಗೆ ಆದಮೇಲೆ ನೋಡೋಣ ಬಿಡಿ ಅಂತಂದೆ. ನೋಡಿದ್ರೆ ಗಾಚಾರಕ್ಕೆ ಇವತ್ತು ಹಂಗೆ ಆಯಿತು. ಅದಕ್ಕೆ ಈ ಸರಿ ಪಕ್ಷ ಬದಲಾವಣೆ ಮಾಡಲ್ಲ ನಾವು, BJPಲಿ ಇತ್ಕಂದೆ. ನಾವು ಈ ಬಾರಿ ಶ್ರೇಯಸ್ ಪಟೇಲಿಗೆ ಮತ ಹಾಕ್ಬೇಕು ಅಂತ ತೀರ್ಮಾನ ನೋಡಿ ಹಾಕಿಸ್ತೀನಿ. ಈ ಜಿಲ್ಲೆಯ ಜನ ಬದಲಾವಣೆ ಕೇಳಿದ್ದಾರೆ, ದಯಮಾಡಿ ಈ ಜಿಲ್ಲೆಯ ಪರವಾಗಿ ಮತ್ತೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಅವರ ತಾತರು ಬಹಳ ಒಳ್ಳೆ ಕೆಲಸ ಮಾಡ್ಕೊಬಂದಿದ್ರು, ಸೊ ಹಂಗಾಗಿ ಅವ್ರಿಗೂ ಒಂದು ಅವಕಾಶ ಕೊಡೋಣ. ಕಳೆದ ಚುನಾವಣೆಯಲ್ಲಿ ಭಾಳ ಅಂತರದಲ್ಲಿ ಕಡಿಮೆ ಅಲ್ಪ ಮತದಲ್ಲಿ ಸೋತಿದ್ದಾರೆ, ಸೊ ಈ ಬಾರಿ ಒಂದು ಯುವಕನ ಕೊಡೋಣ, ಎಜುಕೇಟೆಡ್ ಇದ್ದಾನೆ, ಸದೃಢ ಮಾಡ್ತಾನೆ ಈ ಜಿಲ್ಲೆಯ ಅಂತ ಅನ್ಕೊಂಡು ಈ ಬಾರಿ ನಮ್ಮ ಮತ ಶ್ರೇಯಸ್ ಪಟೇಲ್ಗೆ ಕೊಡ್ತೀವಿ. ಸರ್, ನೀವು ಮಾತಾಡೋದನ್ನ ದಾಟಿ ನೋಡ್ತಿದ್ರೆ ನನಗೊಂದು ಪ್ರಶ್ನೆ ಕೇಳಲೇಬೇಕು. ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಹಾಸನ ರಾಜಕೀಯ ನೋಡಿದಾಗ ಇಡೀ ರಾಜ್ಯದಲ್ಲಿ BJP JDS ಮೈತ್ರಿ, ಆದರೆ ಹಾಸನದಲ್ಲಿ ಮಾತ್ರ BJP JDS ಮುನಿಸು. 100% ಈ ಬಾರಿ ನಮ್ಮ ಮತ ಶ್ರೇಯಸ್ ಪಟೇಲ್ಗೆ. 9 ದಿನದಿಂದ ನಾವು ಕಾರ್ಯಕರ್ತರಲ್ಲಿ, ನಮ್ಮ BJP ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ. ಇವರು ಗೆದ್ದೆತ್ತಿ ಬಾಲ ಹಿಡಿದು ಇವತ್ತು ನಮಗೆಲ್ಲ ಬಂದು ಮನೆಗೆ ಈಗ ಫೋನ್ ನಂಬರ್ ಕೊಟ್ಟವ್ರು ಎಲ್ಲರಿಗೂ ಫೋನ್ ಮಾಡ್ತಾರೆ BJP ಕಾರ್ಯಕರ್ತರು ಮನೆಗೆಲ್ಲವ. ಕಳೆದ ಬಾರಿ ಕಾಂಗ್ರೆಸ್ ಸರ್ಕಲ್ ಓಟ್ ಹಾಕ್ಸಂದ್ರು ಮೆಟ್ಟಲ್ಲಿ ಹೊಡೆದು ಬಂದರು ಎಲ್ಲ ಕಾಂಗ್ರೆಸ್ನವ್ರಿಗೂ. ಈಗ BJP ಬಂದು BJP ಕೇಳಿ ಇನ್ನು 5 ವರ್ಷ ಸಿಗಲ್ಲ, ಬಹುಶಃ ನಿಮ್ಮ ಮಾಧ್ಯಮದಲ್ಲೆಲ್ಲ ಬಂದಿದೆ 5 ವರ್ಷದಲ್ಲಿ ಬಹುಶಃ 4 ತಿಂಗಳು, ಈಗ 4 ವರ್ಷ 6 ತಿಂಗಳು 40 ಆಗಿದ್ದರು ಸಂಸದರು, ಹಾಲಿ ಸಂಸದರು. ಹೀಗೆಲ್ಲ 4 ತಿಂಗಳಲ್ಲಿ ಹೀಗೆ ಬಂದವರೆ, ನಾನು ಹಲ್ಲು ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಅಭಿವೃದ್ಧಿ ನೋಡ್ಕೊಬನ್ನಿ. ಪ್ರೀತಮ್ ಗೌಡರು ಅಭಿವೃದ್ಧಿ ಮಾಡ್ಯಾರ, ಕಾಂಗ್ರೆಸ್ ಅಭಿವೃದ್ಧಿ ಮಾಡಿದೆ ಅಂತ ನೋಡ್ಕೊಂಡು ಹಂಗೆ ಸುಮ್ಮನೆ ಸಿಟಿ ನೋಡ್ಕೊಬನ್ನಿ, ಯಾವ ಅಭಿವೃದ್ಧಿ ಆಗಿತ್ತು ಸಂಸದದ್ದು? ಶೂನ್ಯ ಆಸನಕ್ಕೆ ಯಾವ್ದಾರು 1 ಕೂಡ ಕೇಳಿ, ಚಾಲೆಂಜ್ ಮಾಡ್ತೀನಿ ಅನ್ಬೇಕಾರೆ 1 ಯಾವ್ದಾರು ಕೂಡ ಕೇಳಿ ಅವ್ರಿಗೆ ಆಸ್ತಿಗೆ ಏನು ತಗೊಬಂದವ್ರು ಅಂತ ಕೊಡಲಿ. ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಬರಲಿ ಬೇಕಾದ್ರೆ ಮಾಧ್ಯಮದಕ್ಕೆ ಬರಲಿ, ಅವರು ಸಂಸದರು ಬಂದು ಕೂತ್ಕೊಳ್ಳಿ. ಆಸ್ತಿಗೆ ನೀವು ಯಾವುದೋ ಒಂದು ಬುಕ್ಲೆಟ್ ಮಾಡಿದ್ದಾರೆ, ಆ ಬುಕ್ಲೆಟಲ್ಲಿ ಮಳಲಿ ಶಾಂತಿಗ್ರಾಮ ಫ್ಲೇವರ್ ಮಾಡಿದ್ದೀನಿ, ಅಲ್ಲಿ ಫ್ಲೇವರ್ ಇಲ್ಲ, ಅದ್ರಲ್ಲಿ ತೋರಿಸೋರೆ ಅದು ನಮಗೆ ಬುಕ್ಲೆಟ್ ಇದೆ, ಅದಿದೆ ಬುಕ್ಕಲ್ಲಿ ತೆಗೆದು ನೋಡಿ ಇಸ್ಕೊಳ್ಳಿ. ಅವರು ಬುಕ್ಲೆಟ್ ಮಾಡಿದ್ರಲ್ಲಿ ತೆಗೆದು ನೀವು ನೋಡಿ, ಅದ್ದಿಹಳ್ಳಿ ಹತ್ರ ಮಳಲಿ ಕ್ರಾಸ್ ಅಂತ ಇದೆ, ಅಲ್ಲಿ ಫ್ಲೇವರ್ ಮಾಡಿದ್ದೀನಿ ಅಂತ ಇದ್ರೊಳಗೆ ತೋರಿಸಿ. ಶಾಂತಿಗ್ರಾಮದ ಟೋಲ್ ಬರುತ್ತಲ್ಲ, ಟೋಲಿಂದ ಮುಂದಕ್ಕೆ ಹೋಗಿ ಮಳಲಿ ಕ್ರಾಸ್ ಇದೆ, ಅಲ್ಲಿ ಫ್ಲೇವರ್ ಮಾಡಿದ್ದೀನಿ ಅಂತ ಹೇಳಿದರೆ ಯಾವ ಫ್ಲೇವರ್ ಇಲ್ಲ, ನೀವು ತಾವು ದಯಮಾಡಿ ಅದು ಗಮನಿಸಿ, ಇದೊಂದು ದೊಡ್ಡ ಇಶ್ಯೂ ಮಾಡಿ. ಇಲ್ಲ, ಖಂಡಿತವಾಗ್ಲೂ ಇದು ಗಮನಿಸಬೇಕಾಗಿರೋ ಸಂಗತಿ. ನಿಜಕ್ಕೂ ಅಂಥದ್ದಾಗಿದ್ದರೆ ಜನ ಅದನ್ನ ಖಂಡಿಸ್ತಾರೆ. ಸರ್, ಒಂದು ಕಡೆ ಪ್ರೀತಮ್ ಗೌಡರ ಮಾತನ್ನು ನಾವು ತುಂಬ ದಿನಗಳಿಂದ ಫಾಲೋ ಮಾಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಕುತ್ಕೊಂಡು ನೋಡಿದ್ರೆ JDSಗೆ ಈ ಬಾರಿ ಪ್ರೀತಮ್ ಗೌಡರು ಅತಿ ದೊಡ್ಡ ಥ್ರೆಟ್ ಆಗ್ತಾರೆ. BJP ಕಾರ್ಯಕರ್ತರಿಗೆ ಇದು ಪ್ರೀತಮ್ ಗೌಡರ ಸಂದೇಶನ ಅಥವಾ BJP ಕಾರ್ಯಕರ್ತರ ವೈಯಕ್ತಿಕ ನಿರ್ಧಾರ? ಪ್ರೀತಮ್ ಗೌಡರು ಮನೆಗೆ ಇದೇ ಇವರೇ, ಪ್ರೀತಮ್ ಗೌಡರನ್ನ ಮುಗಿಸಿ ಈ ಜಿಲ್ಲೆಯಿಂದ ಓಡಿಸಿ ಈ ಜಿಲ್ಲೆಯಿಂದ ತೆಗಿರಿ, ಮೊದಲನೇ ಬಾರಿ MLA ಆಗಿದ್ದವ್ರನ್ನ ಇವ್ರಿಗೆ ತಡ್ಕೊಳಕ್ಕಾಗಲಿಲ್ಲ ಅಂದರೆ ಇನ್ಯಾವ ಬೇಸ್ ಮೇಲೆ ಇವರು ಪಾಪ ಅವನ್ನ ಎಲ್ಲರೂ ಮುಗಿಸಿ ಇಡೀ ಕುಟುಂಬ. ನಮಗೆ ಗೌರವ ಇದೆ ದೇವೇಗೌಡರ ಮೇಲೆ, ಅವ್ರು ಇನ್ನೂ 1 ವರ್ಷ ಬದುಕಬೇಕು ಅನ್ನೋದು ಆಸೆ ಇದೆ. ದೇವೇಗೌಡರು ನನಗೆ ಅವ್ರ ಮನೇಲಿ ಇದ್ದರೆ ಇನ್ನೂ 1-5 ವರ್ಷ ಬದುಕ್ತಾರೆ ಸರ್. ದಯಮಾಡಿ ಮನೇಲಿ ವಿಶ್ರಾಂತಿ ಪಡೀಲಿ, SM ಕೃಷ್ಣ ಎಲ್ಲ ವಿಶ್ರಾಂತಿ ಪಡಿತಿಲ್ಲ ಸರ್. ಸರ್, ಯಾಕೆ ಪ್ರೀತಮ್ ಗೌಡರು ಸೋತ್ಬಿಟ್ರು ಹಾಗಾದರೆ? ಸರ್, ಪ್ರೀತಮ್ ಗೌಡರು ಯಾಕೆ ಸೋತು ಅಂದರೆ, ಯಾಕೆ JDS ಅಭ್ಯರ್ಥಿ ಗೆದ್ದರು? ಇಲ್ಲ, ಅಲ್ಲಿ ಏನಾಯಿತು ಅಂದರೆ, BJP ಅವರು ಇತಿಹಾಸದಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ತೊಟ್ಟಿಂದಲ್ವೇ
ಸಾವಿರ ಮೇಲೆ ದಾಟೋರು ಏನೇಳಿ ಇತಿಹಾಸ ನಮಗೆ ಬಂದಮೇಲೆ ಸ್ವತಂತ್ರ ಬಂದಮೇಲೆ ಈ ಬಾರಿ ಇಲ್ಲಿವರೆಗೂ ಇಷ್ಟು ಓಟ್ ತಗೊಂಡಿಲ್ಲ 4,000 ಓಟ್. ಆ 4,000 10,000 ತಗೊಂಡಿದ್ರೆ ನಾವು ಇಲ್ಲಿ ವಿನ್ ಆಗಿ ಹೋಗಿವು. ನಾವು ಅದನ್ನು ಯೋಚನೆ ಮಾಡಲಿಲ್ಲ. ಕಾಂಗ್ರೆಸ್ ಏನಿದ್ರು ಒಂದು 15,000 ತಗೊಳುತ್ತೆ, ಸೊ ನಾವು ಅದರಲ್ಲಿ ಈಕ್ವಲ್ ಆಯ್ತೀವಿ. ಆಮೇಲೆ ನಮ್ಮ ಮುಸಲ್ಮಾನವರು ಏನೋ ಜೆ ಡಿ ಎಸ್ ಅವ್ರು ದಬ್ಬಾಕ್ತಾರೆ ಅಂತ ಹಾಕಿ ಮುಸಲ್ಮಾನರು ಕಾಂಗ್ರೆಸ್ನ ಕೈಡಿಲ್ಲ, ಅವ್ರಿಗೆ ಹಾಕಿದ್ರು. ಈ ಸರಿ ಮುಸಲ್ಮಾನರು ಯಾವ ಥರ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಹಿಂದುತ್ವ ಹಿಂದುತ್ವ ಅಂತಾರೆ, ಇವ್ರು ಮಾಡ್ಕೊಂಡಿರೋದು ಸರ್ ಹಿಂದುತ್ವ? ಹಿಂದುತ್ವ ಇಲ್ಲ ಸರ್, ಇವ್ರು ಯಾರೋ ಕಿಡಿಗೇಡಿಗಳು ಮಾಡಿರ್ಬೋದು ಹಿಂದುತ್ವ. ಈಗ ಎಲೆಕ್ಷನ್ ಬಂತು ಅಂದ್ರೆ ಹಿಂದುತ್ವ ಇಲ್ಲ, ಆಸನದಲ್ಲಿ ರಾಜಕಾರಣ ಕಾರ್ಯಕರ್ತರು ಏನಾಗಬೇಕು ಸತ್ತೋಬೇಕಾ? ಇವ್ರು ಹೊಂದಾಣಿಕೆ ಮಾಡ್ಕೊಂಡು ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಕಳೆದ ಬಾರಿ ಇವ್ರು ಹೊಂದಾಣಿಕೆ ಮಾಡ್ಕೊಂಡ್ರು ಅನ್ನೋ ಉದ್ದೇಶಕ್ಕೆ ಬಿ ಜೆ ಪಿ ಬಂದೆ. ಇವತ್ತು ನಮ್ಮ ಉತ್ತಮ ನಾಯಕಾದ ಪ್ರೀತಮ್ ಗೌಡರು ಇವತ್ತು ಕೆಲಸ ಅಭಿವೃದ್ಧಿ ಮಾಡವ್ರೆ, ಅವ್ರನ್ನೇ ಸೋಲಿಸ್ತಾರೆ ಈ ಜನ. ಅಂದರೆ ಪ್ರಧಾನಿನೇ ಸೋಲ್ಸವ್ರೆ, ದೇವೇಗೌಡರನ್ನೇ ಪುರುಸಂಕುಟ ಸೋಲಿಸಿದ್ರು ಅಂತವ್ರು. ಹೌದು, ಹಾಂ. ಹಂಗಾಗಿ ಈ ಸರಿ ಕಳೆದ ಬಾರಿ ಏನು 99 ವೀಕ್ಷಕರೇ ಇವ್ರ ಮಾತನ್ನು ಕೇಳ್ತಿದ್ರೆ 2019 ಮಂಡ್ಯ ಎಲೆಕ್ಷನ್ ಏನೂ ಅಲ್ಲ, ಇವಾಗ ಇರೋದು ರಿಯಲ್ ಪಿಕ್ಚರ್ ಹಾಸನದಲ್ಲಿ, ಅಷ್ಟೊಂದು ಹೈ ವೋಲ್ಟೇಜ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ ವೀಕ್ಷಕರೇ, ಸಂಜೆ ಆಗ್ತಾ ಬಂತು. ನಾವಿವತ್ತು ಹಾಸನದ ಮಹಾರಾಜ ಪಾರ್ಕಲ್ಲಿದ್ದೀವಿ, ಹಾಸನ ಸಿಟಿ ಒಳಗೆ. ಇಲ್ಲೊಂದಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನ ಕೇಳೋಣ ಈ ಬಾರಿಯ ಲೋಕಸಭೆ ಲೆಕ್ಕಾಚಾರ ಏನು ನಡೀತಾ ಇದೆ ಅಂತ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ, ಗಿರೀಶ್ ಅಂತ ಸರ್. ಪ್ರಜ್ವಲ್ ವರ್ಸಸ್ ಶ್ರೇಯಸ್ ಪಟೇಲ್, ಏನಿದೆ ಈ ಸಲ ಹಾಸನ ಲೋಕಸಭೆ? ಸರ್, ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಗೆಲ್ಲುವ ಮುನ್ಸೂಚನೆ ಇದೆ, ಹೆಚ್ಚಿನ ಬಹುಮತದಿಂದ ಗೆಲ್ತಾರೆ ಅಂತ ನಮ್ಮ ಅನಿಸಿಕೆ ಇದೆ. ಯಾಕೆ ಕಾರಣ ಏನು ಸರ್? ಸರ್, ಹಿಂದೆ ಏನು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬರು ಭಾರತ ದೇಶದ ಪ್ರಧಾನಮಂತ್ರಿಯಾಗಿ 11 ಕಾಲಾವಧಿಯಲ್ಲಿ, ಹಾಗೂ ಅದಾದ ನಂತರ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರು ಹಾಸನ ಜಿಲ್ಲೆ ಮತ್ತು ಹಾಸನ ನಗರಕ್ಕೆ ಮಾಡಿರುವಂಥ ಒಂದು ಕಾರ್ಯವೈಖರಿ, ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಹಾಸನದಲ್ಲಿ ಕೊಟ್ಟಂತಹ ಕೊಡುಗೆ, ಅದನ್ನು ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಶ್ರೀ ಪ್ರಜ್ವಲ್ ರೇವಣ್ಣನವರು ತಮ್ಮ ಈ 5 ಅವಧಿಯಲ್ಲಿ ಹಾಸನ ಜಿಲ್ಲೆಗೆ ಸುಮಾರು ಅಂದಾಜು 15,000-16,000 ಹಣವನ್ನು ತಂದು, ಬೆಂಗಳೂರಿನಿಂದ ಹಾಸನ ಮತ್ತು ಮಂಗಳೂರಿಗೆ ಏನು ರಾಷ್ಟ್ರೀಯ ಹೆದ್ದಾರಿ 75 ಹೋಗುತ್ತೆ, ಸುಮಾರು ಒಂದು 25-30 ಫ್ಲೈಓವರ್ಸ್ ಮತ್ತು ಚತುಷ್ಕೋತ ರಸ್ತೆಯನ್ನು ಮಾಡಿ, ಅದಾದ ನಂತರ ಹಾಸನ ನಗರಕ್ಕೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿ, ವಿಮಾನ ನಿಲ್ದಾಣ ಆಗಲಿ, ಎಲ್ಲವನ್ನು ಮತ್ತು ಎಲ್ಲ ಕಾರ್ಯವನ್ನು ಮಾಡ್ತಿರೋದ್ರಿಂದ ಈ ಸಲ ಪ್ರಜ್ವಲ್ ರೇವಣ್ಣನವರು ಅತ್ಯಧಿಕ ಬಹುಮತದಿಂದ ಗೆಲ್ತಾರೆ ಅನ್ನೋ ಒಂದು ಆಶಾಭಾವನೆ ಹೊಂದಿದ್ದೀವಿ. ಓಕೆ, ಇವೆಲ್ಲ ನೀವು ಹೇಳಿದ ಒಂದು ಕಡೆ ರೀಸನ್ನು, ಮತ್ತೊಂದು ಕಡೆ ರಾಜ್ಯದಲ್ಲಿ BJP JDS ಮೈತ್ರಿ, ದೇಶದಲ್ಲಿ ಮೋದಿ ಪ್ರಧಾನಿ ಆಗಬೇಕನ್ನೋ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಿದೆ, ಇದು ಕೂಡ ಪ್ರಜ್ವಲಿಗೆ ಪ್ಲಸ್ ಆಗುತ್ತೆ? 100% ಆಗುತ್ತೆ ಸರ್. ಕಾರಣ ಯಾಕೆ ಅಂತ ಹೇಳಿದ್ರೆ, ಸನ್ಮಾನ್ಯ ಶ್ರೀ ಮೋದಿಯವರು ತಮ್ಮ ಏನು 10 ಅವಧಿಯಲ್ಲಿ 2 ಪ್ರಧಾನಮಂತ್ರಿಯಾಗಿ ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಭಾರತ ದೇಶದ ಎಲ್ಲ ಏನು 140 ಜನಗಳ ಆಶಾಭಾವನೆಯಾಗಿದೆ. ಅದೇ ರೀತಿ ಏನು ಸುಮಾರು 500 ಹಿಂದೆ ಹಿಂದಿನಿಂದ ಇದ್ದಂತಹ ಒಂದು ಶ್ರೀರಾಮ ಮಂದಿರವನ್ನು ಏನು ಇವತ್ತಿನ ದಿನದಲ್ಲಿ ಮೋದಿಜಿಯವರು ಏನು ಪೂರ್ಣಗೊಳಿಸಿ ಒಂದು ಹಿಂದೂಗಳಿಗೆ ಒಂದು ಯಾತ್ರಾ ಸ್ಥಳವನ್ನಾಗಿ ಒಂದು ರೂಪಿಸಿದ್ದಾರೆ, ಅದರಿಂದ ಸನ್ಮಾನ್ಯ ಶ್ರೀ ಮೋದಿಜಿಯವರ ಒಂದು NDA ಮೈತ್ರಿಕೂಟಕ್ಕೆ 400+ ಏನು 534 ಜನ ಸಂಸದರಲ್ಲಿ 400+ ಬರಬೇಕು ಅಂತ ಹೇಳ್ಬಿಟ್ಟು ಮೋದಿಜಿಯವರು 370 BJP ಪ್ಲಸ್ NDA 330+ ಬರಬೇಕು ಅಂತ ಏನು ಹೇಳ್ತಿದ್ದಾರೆ, ಖಂಡಿತ ಆಸೆ ಈಡಿರುತ್ತೆ. ಅದರ ಭಾಗವಾಗಿ ಸನ್ಮಾನ್ಯ ಶ್ರೀ ಪ್ರಜ್ವಲ್ ರೇವಣ್ಣವರು NDA ಭಾಗದ ಒಂದು ಅಂಗಪಕ್ಷ ಆಗಿರೋದ್ರಿಂದ BJPಯವರು ಸಹ ಅವರಿಗೆ ಮತ ಕೊಟ್ಟು ಅತ್ಯಧಿಕ ಮತದಿಂದ ಗೆಲ್ಲಿಸ್ತಾರೆ ಅನ್ನೋ ಒಂದು ಆಶಾಭಾವನೆ ಹೊಂದಿದೆ. ಸರ್, ನೀವು ಸ್ಟಾರ್ಟ್ಸ್ ಹೇಳಿದ್ರೆ ಪ್ರಶ್ನೆ ಕೇಳ್ತೀನಿ, ಇಡೀ ದೇಶದಲ್ಲಿ 543 400 ಅಧಿಕ NDA ಅಂತ ಹೇಳ್ತಾ ಇದ್ದೀರಾ, ಅದೇ ರೀತಿ ಪ್ರಧಾನಿ ಮೋದಿ ಕಾಲು ಎಳಿತಾರೆ ಕಾಂಗ್ರೆಸ್ ಇಡೀ ದೇಶದಲ್ಲಿ 46 ತಗೊಳ್ಳಪ್ಪ ಅಂತ, ಆದರೆ ಕಾಂಗ್ರೆಸ್ನ ರಾಜ್ಯ ನಾಯಕರು ರಾಜ್ಯದಲ್ಲೇ 20 ತಗತೀವಿ ಅಂತ, ಅವರೇ ಸಾಧ್ಯನಾ ಅಸಾಧ್ಯನಾ? ಸರ್, 28 ಅವ್ರು ತಗೊಳ್ತೀವಿ ಅಂತಾರೆ. ಈ NDA BJP ಪ್ಲಸ್ NDA ಏನು ಕರ್ನಾಟಕದಲ್ಲಿದೆ, 28-25 ತಗೊಳ್ತೀವಿ ಅಂತಾರೆ. ಹಾಗಾಗಿ ಏನಿಲ್ಲ, ಇದು ಜಾಸ್ತಿ NDA ಪರ ಒಲವಿದೆ ಅಂತ ನಮ್ಮ ಭಾವನೆ. ಅದರಲ್ಲಿ ಹಾಸನದಲ್ಲಿ ಮಾತ್ರ NDA ಅಭ್ಯರ್ಥಿ ಗೆಲ್ಲದಂತೂ NDA ಮಿತ್ರ ಪಕ್ಷದ JDS ಅಭ್ಯರ್ಥಿಯಾದಂಥ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣರು ಗೆಲ್ಲುತ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ, ಗೆದ್ದ ಗೆಲ್ತಾರೆ. ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ವರದರಾಜ್ ಅಂತ. ಸರ್, ಏನು ಮಾಡ್ತೀರಾ? ನಮ್ಮದು ಬಿಸ್ನೆಸ್ ಸರ್. ಬಿಸ್ನೆಸ್ ಇದೆ. ಹೇಗಿದೆ ಹಾಸನ ಈ ಸಲ? ಪ್ರಜ್ವಲ್ ರೇವಣ್ಣ ಸಾಹೇಬರು ಗೆಲ್ತಾರೆ. ಯಾಕೆ ಸರ್? ಸರ್, ವರ್ಚಸ್ ಇದೆ ಸರ್, ನಮ್ಮ ಅಭಿವೃದ್ಧಿ ಹರಿಕಾರರು ಅಂದರೆ HD ರೇವಣ್ಣರ ಒಂದು ಇದೆ ಸರ್. ಸರ್, ಒಂದೇ ಒಂದು ಮಾತು. ಹಾಂ, ಹೇಳಿ ಸರ್. ಕಳೆದ 5 ಪ್ರಜ್ವಲ್ ಆಡಳಿತ ಅಥವಾ ಅಭಿವೃದ್ಧಿಯನ್ನು ನೋಡಿ ಓಟ್ ಹಾಕ್ತೀರಾ, ರೇವಣ್ಣ ಅವ್ರು ನೋಡಿ ಓಟ್ ಹಾಕ್ತೀರಾ, ದೇವೇಗೌಡರು ಫ್ಯಾಮಿಲಿ ನೋಡ್ತೀರಾ, HD ಕುಮಾರಸ್ವಾಮಿ ಅವ್ರು ನೋಡ್ತೀರಾ, ಯಾವ ಲೆಕ್ಕ? ಅಭಿವೃದ್ಧಿ, ಪ್ರಜ್ವಲ್ ರೇವಣ್ಣರು,
ಆಮೇಲೆ ನಮ್ಮ ರೇವಣ್ ಸಾಹೇಬರು ಕುಮಾರಣ್ಣ ಮತ್ತೆ ಮೋದಿ ನೋಡೇ ಓಟ್ ಹಾಕ್ತೀವಿ ಸರ್. ಎಲ್ಲವೂ ಕೌಂಟ್ ಆಗುತ್ತೆ, ಪ್ರಜ್ವಲ್ಗೆ ಎಲ್ಲವೂ ಪ್ಲಸ್ ಆಗುತ್ತೆ. ಹೌದು ಸರ್, ಅಡ್ವಾಂಟೇಜಸ್ ಅಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಸರ್? ಎಷ್ಟು ಲೀಡ್ ಹಂಗಾರೆ ಹೋದ ಸಲಕ್ಕಿಂತ ಹೋದ ಸಾರಿಗಿಂತ ನಾವೊಂದು 300,000 ಮೇಲೆ ಆಗುತ್ತೆ ಸರ್. ಕೊಟ್ಟೆ ಕೊಡ್ತೀವಿ ಸರ್. ಸರ್, ಇವತ್ತು ಪ್ರಜ್ವಲ್ ರೇವಣ್ ಸಾಹೇಬರು ಫೋನ್ ಮಾಡಿದರೆ ರೇವಣ್ ಸಾಹೇಬರು ಅದು ಸಿಗ್ತಾರೆ. ಸುರೇಶ್ ಪಾಟೀಲ್ ಎಲ್ಲಿ ಉಟ್ಕೊಂಡು ಹೋಗ್ಲಿ ಸರ್? ಅಲ್ಲ, ಇನ್ನೂ ಅವ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ ಸರ್, ಅದು ವರ್ಚಸ್ಸು. ಅಟ್ಲೀಸ್ಟ್ ಒಂದು ಯಾವ್ದಾರು ಒಂದು ಆಫೀಸ್ಗೆ ಒಂದು ಫೋನ್ ಮಾಡಿ ಮಾತಾಡೋದು ಬರಬೇಕಲ್ಲ ಸರ್. ಓಕೆ ಓಕೆ ಓಕೆ. ಏನಾದರೂ ಒಂದು ಎಮರ್ಜೆನ್ಸಿ, ಒಂದು ಕೆಲಸ ಇತ್ತು, ಒಂದು ರೋಡಿಂಗ್ ಕೆಲಸ ಇತ್ತು, ಬೇರೆ ಏನಾದರೂ ಒಂದು ಹಳ್ಳಿ ಕಡೆಯಿಂದ ಬಂದರು, ಒಂದು ಕೆಲಸ ಅಂದರೆ ಎಲ್ಲಿಂದ ತಗೋಣ ಸರ್ ಅದು? ಓಕೆ, ಈಗ ಅವಕಾಶನೇ ಸಿಕ್ಕಿಲ್ಲ, ಅಪ್ಪ ಸಿಕ್ಕರೇನೋ ಆಗ್ಬೋದೇನೋ ಗೊತ್ತಿಲ್ಲ ನಂಗೆ. ನೀವು ಹಾಸನದವ್ರು, ನೀವು ಹೇಳ್ಬೇಕು ಸರ್. ಅಂತ ಅವಕಾಶ ಇಲ್ಲ ಸರ್, ಆಗ್ಲಿ ಮುಖದ ಲಕ್ಷಣನೇ ಗೊತ್ತಾಗುತ್ತೆ. ರಾಜಕೀಯ ವರ್ಚಸ್ ಬೇಕು ಸರ್ ಅದಕ್ಕಾಗಿ. ಇಲ್ಲ ಸರ್, ತಾತ ದೇವೇಗೌಡರು ಸೋಲ್ಸಿದ್ರಪ್ಪ ಇವ್ರ ಕೈಲಿ. ಅದು ಆಗಿನ ಕಾಲದಲ್ಲಿ ಇತ್ತು ಸರ್, ಈಗೆಲ್ಲ ಡಿಜಿಟಲ್ ಮೀಡಿಯಾ ಸರ್, ಯಂಗ್ ಸ್ಟಾರ್ ಎಲ್ಲ ಇದಾರೆ ಈಗ. ಓಕೆ, ತುಂಬಾ ಆಲೋಚನೆ ಮಾಡಿ ವೋಟ್ ಮಾಡ್ತಾರೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಶಿವಪ್ಪ ಅಂತ. ಏನಾಗುತ್ತೆ ಅಷ್ಟು ಈ ಸಲ ಹಿರೇಕಡ್ಲೂರು? ನನ್ನ ಹೆಸರು ಶಿವಪ್ಪ ಅಂತ. ಕರ್ನಾಟಕದ ಕಳಸ ಎಚ್ ಡಿ ದೇವೇಗೌಡ, ಮಾಜಿ ದೇವೇಗೌಡರು ಅವ್ರ ಫ್ಯಾಮಿಲಿ ಅವರೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು ಅವ್ರ ಫ್ಯಾಮಿಲಿ ಅವರು. ಬಾಬು ಸರ್, ಹೇಗಿದೆ ಸಲ ಹಾಸನ ಪ್ರಜ್ವಲೋ ಸರ್? ಶ್ರೇಯಸ್ ಪಟೇಲ್ ಅಂದ್ರೆ ಗಿಂತ ಕೃಷಿ ಕಾಯ್ದೆಗೆ ಯಾರು ಇರೋದ ಇದಾರೋ ಅವ್ರನ್ನ ನಾವು ಓಟ್ ಹಾಕಲ್ಲ. ಹಂಗಾಗಿ ಏನು ಇವತ್ತು ಭಾರತ ದೇಶದಲ್ಲಿ ಬ್ಯಾಂಕುಗಳು ದಿವಾಳಿ ಎದ್ದೋಗಿದ್ವು, ಆಮೇಲೆ ಬಂದರು ಹೋಯ್ತು, ರೈಲ್ವೆ ಖಾಸಗೀಕರಣ ಆಯಿತು, ವಿರೋಧಿಸ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯ ಅವ್ರನ್ನೇ ಆಗಿರಲಿ, ಈ ಕೃಷಿ ಕಾಯ್ದೆನ ಏನಾರು ವಾಪಸ್ ತೆಗ್ದಿಲ್ಲ ಅಂದರೆ ಅವ್ರನ್ನ ನಾವು ತೆಗಿತೀವಿ. ಹೋದ ಸರಿ ನಾವೇ ಬೆಂಬಲ ಕೊಟ್ಟಿದ್ದು, ಫಸ್ಟು ಸ್ವಾಮಿನಾಥ ವರದಿನ ಜಾರಿನ ತರ್ತೀನಿ ಅಂತ ಹೇಳಿ ಮೋದಿ ಅವರೇ ಹೇಳಿದ್ದು. ಈ ಸರಿ ಚೇಂಜ್ ಮಾಡಿ ನೋಡೋಣ, ಸಿ ಎಸ್ ಪೇಟೆ ಅಲ್ಲಿಗೆ ಒಂದ್ಸರಿ ಅವಕಾಶ ಮಾಡಿದ್ರು. ನಕುಲ್, ಎಷ್ಟನೇ ಕ್ಲಾಸು? ಸಿಕ್ಸ್ತ್. ನಿನ್ಗೆ ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? ನನಗೆ ಮೋದಿ. ಯಾಕೆ? ನಿಂಗೆ ಇಷ್ಟನಾ? ಚೆನ್ನಾಗಿ ಕೆಲಸ ಮಾಡ್ತಾರ ಮೋಸ್ಟ್ಲಿ ನಿಂಗೆ, ಅದಕ್ಕಿಂತ ಮುಂಚಿನ ಪ್ರಧಾನಿಗಳು ಗೊತ್ತಿರಲ್ಲ ಅಲ್ವಾ? ಅವಾಗ ರಾಹುಲ್ ಗಾಂಧಿ ಗೊತ್ತಾ? ಅವ್ರ ಪ್ರಧಾನಿ ಆಗ್ಬಾರ್ದ? ಬೇಡ, ಮೋದಿನೇ ಆಗ್ಬೇಕು. ಯಾಕೆ ಅಂತ? ನನಗೆ ಇಷ್ಟ. ಇಷ್ಟ ಅಂತನಾ? ವೆರಿ ಗುಡ್, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.